ಕಲಬುರಗಿ ಜಿಲ್ಲೆ ಫಿರೋಜಾಬಾದ್ಗೆ ನೀರು ನುಗ್ಗಿದೆ. ಮಹಾಲಕ್ಷ್ಮಿ ಮಂದಿರ, ಅಂಬಿಗರ ಚೌಡಯ್ಯ ಮಂದಿರ ಮುಳುಗಡೆ ಆಗಿವೆ. ಇದೇ ಊರಿನಲ್ಲಿದ್ದಂತ ಅಜ್ಜಿಯೊಬ್ಬರ ಮನೆ ಕೂಡ ಮುಳುಗಡೆ ಆಗಿದೆ. ಆ ಒಂದು ಕಾರಣಕ್ಕೆ ಅಜ್ಜಿ ಮನೆ ಮೇಲೇರಿ ಕುಳಿತಿದ್ರು. ಮೂರು ದಿನಗಳಿಂದಲೂ ಕೂಡ ಮನೆ ಮೇಲೆ ಕುಳಿತಿರುವಂತ ಅಜ್ಜಿ ಕಲ್ಲಮ್ಮ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಮನೆ ಮೇಲೆ ಇದ್ದಾರೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಉಪವಾಸ ಇರುವಂತದ್ದು, ಯಾರು ಬಂದು ನನ್ನನ್ನ ವಿಚಾರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಅಜ್ಜಿ ಮನೆ ಮೇಲೇನೇ ಇದ್ದಾರಂತೆ. ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವರಾಮ್ ಸುಂಡಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಭೀಮಾ ನದಿ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆ ತತ್ತರಗೊಂಡಿದೆ. ನೂರಾರು ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ನಾವೀಗ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇರಬಹುದು ಇಲ್ಲಿ ಭೀಮಾ ನದಿಯ ಹಿನ್ನೀರು, ಅಂದ್ರೆ ಭೀಮಾ ನದಿ ಬಹಳ ಒಂದು ಕಿಲೋಮೀಟರ್ ದೂರದಲ್ಲಿದೆ, ಅದರ ಹಿನ್ನೀರು ಇಷ್ಟರ ಮಟ್ಟಿಗೆ. ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇರ್ಬೋದು, ಆ ಕಡೆ ಅಂಬಿಗರ ಚೌಡಯ್ಯ ಮಂದಿರ ಇರ್ಬೋದು, ಮತ್ತು ಹತ್ತಾರು ಮನೆಗಳು ಜಲಾವೃತಗೊಂಡಿದ್ದಾವೆ. ಇಲ್ಲಿ ಏನು ಟೆಂಪಲ್ಗೆ ಹೋಗಿ ಕೆಲವೊಬ್ಬರು ಅಮಾವಾಸ್ಯೆ ಇರೋದ್ರಿಂದಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಅವರು ಏನು ಮಹಾಲಕ್ಷ್ಮಿ ದೇವಿ ದರ್ಶನ ತಗೊಂಡು ಪೂಜೆ ಮಾಡಿ ವಾಪಸ್ ಬರ್ತಾಯಿದ್ರು. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಅಂದರೆ ಗ್ರಾಮಸ್ಥರು ಏನು ಇವತ್ತು ಅಮಾವಾಸ್ಯೆ ಇರೋ ಹಿನ್ನೆಲೆಯಲ್ಲಿ ಮಳೆ ಪ್ರವಾಹ ಬಂದಿದ್ರು ಸಹ ಪ್ರವಾಹದಲ್ಲಿನೇ ಅವರು ಈಜ್ಕೊಂಡು ಹೋಗಿ ಅವರು ಏನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರೆ. ಒಟ್ಟಾರೆ ಇವತ್ತೇನು ಕಳೆದ ರಾತ್ರಿ ನಿನ್ನೆಯಿಂದಲೂ ಸಹ ಇಲ್ಲಿ ಏನು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹತ್ತಾರು ಗ್ರಾಮಗಳು, ಹತ್ತಾರು ಮನೆಗಳು ಮುಳುಗಡೆ ಆಗಿದ್ದಾವೆ. ಮತ್ತು ಏನು ಈ ಹಲವಾರು ಈಗೇನು ಇಲ್ಲೇ ಕಾಳಜಿ ಕೇಂದ್ರ, ಗ್ರಾಮದ ಹೊರವಲಯದಲ್ಲಿ ಕಾಳಜಿ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ಒಬ್ಬ ಅಜ್ಜಿ ಏನಂದ್ರೆ ಇಲ್ಲಿ ಏನಂದ್ರೆ ಮನೆ ಕಳೆದುಕೊಂಡಂತಹ ಒಬ್ಬ ಅಜ್ಜಿ ಮನೆ ಮೇಲೂ ಸಹ ಕುಂತಿದ್ದಾರೆ. ನಾವು ಅವ್ರನ್ನು ಸಹ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇವರು ಸಹ ಏನು ಇಲ್ಲಿ ಮನೆವರೆಗೂ ಸಹ ಈ ಮನೆ ಮೆಟ್ಟಲವರೆಗೂ ಸಹ ನೀರು ಬಂದಿದೆ. ಇಲ್ಲಿ ಏನು ಇದೇನು ಬಹುತೇಕ ಪ್ರತಿ ಬಾರಿ ಸಹ ಏನು ಭೀಮಾ ನದಿ ಪ್ರತಿ ಏನು ಯಾವಾಗ ಫ್ಲಡ್ ಬಂದರೂ ಸಹ ಪ್ರತಿ ಬಾರಿ ಸಹ ಇಲ್ಲಿವರೆಗೂ ಆ ಟೆಂಪಲ್ವರೆಗೂ ನೀರು ನುಗ್ತಾ ಇತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದಾಗಿ ಪ್ರವಾಹದ ಪರಿಸ್ಥಿತಿ ಹೆಚ್ಚಾಗಿದೆ. ಇಲ್ಲಿ ನೋಡ್ಬೋದು ಒಬ್ಬ ಅಜ್ಜಿ, ಅಂದರೆ ಮನೆ ಕಳ್ಕೊಂಡಂತಹ ಒಬ್ಬ ಅಜ್ಜಿ ಮೇಲ್ಗಡೆ ಮಾಳಿಗೆ ಮೇಲ್ಗಡೆ ನಿಂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾಕೆ ಅವರು ಮಾಳಿಗೆ ಮೇಲೆ ಕುಳಿತಿದ್ದಾರೆ ಅಂತೇಳಿ. ಯಾಕೆಂದರೆ ಮನೆ ಭಾಳಷ್ಟು ಮಂದಿ ಮನೆ ಮಳೆ ಕಳ್ಕೊಂಡಿದ್ದಾರೆ, ಜೊತೆಗೆ ಏನು ಕಾಳಜಿ ಕೇಂದ್ರ ಆರಂಭಿಸಿದ್ರು ಸಹ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕುಂತಿದ್ದಾರೆ. ಅಜ್ಜಿ ಏನು ಎದ್ರ ಸಲ ಕುಂತಿದೆ? ನೀರಾವರಿ ನಾವು ಮ್ಯಾಲೆ ಮೇಲೆ ಇಟ್ಟಿವ್ರಿ, ಕಟ್ಟಲೆ ಎಲ್ಲ ತಿಟ್ಟಿ ಮ್ಯಾಲೆ ಮೇಲೆ ಇಟ್ಟಿವಿ. ಮೂರ್ ದಿನ ಆಯ್ತು, ಯಾರು ಬಂದಿಲ್ಲ ನೋಡಿಲ್ಲ. ಈಟೋ ಬರ್ತಾರ ಹೋತಾರ, ಅವ್ರು ಯಾರು ಬಂದಿಲ್ಲ. ಅಜ್ಜಿ ಹೇಳೋ ಪ್ರಕಾರ ಇಲ್ಲಿ ಗ್ರಾಮಕ್ಕೆ ಯಾರೂ ಸಹ ಬಂದಿಲ್ಲ, ನಮ್ಮ ಸಮಸ್ಯೆನ ಯಾರು ಸಹ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಕುಮಾರ್ ಗಾರ್ದಿತ್ತ, ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ವಿಷಯವರಿಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಳ್ಳಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.